ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನವರು ಬ್ರಿಟಿಷರಿಗೆ ನಡುಕ ಹುಟ್ಟಿಸ್ತಿದ್ರು ಸದಾ. ಆ ಒಂದು ಧೈರ್ಯ ಸಾಹಸಕ್ಕೆ ಇಡೀ ಕರ್ನಾಟಕದ ಜನ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನವರ ಹೋರಾಟಕ್ಕೆ ಸ್ಫೂರ್ತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು ಕೋಟೆಯನ್ನು ರಕ್ಷಣೆ ಮಾಡಿದಂತ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣವನ್ನು ಒಪ್ಪುತ್ತಾನೆ. ತನ್ನ 32ನೇ ವಯಸ್ಸಿನಲ್ಲಿ ಎಲ್ಲರಿಗೂ ದುಸ್ವಪ್ನವ ಬ್ರಿಟಿಷರಿಗೆ ದೇಶ ವಿರೋಧಿಗಳಿಗೆ ದುಸ್ವಪ್ನವಾಗಿ ಕಾಡುತ್ತಿದ್ದ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಆ ಒಂದು ದೇಶಭಕ್ತಿ ನಾವೆಲ್ಲರೂ ಇಂದು ಅವರ ಚಲನಚಿತ್ರವನ್ನು ಅವರ ಪುಸ್ತಕವನ್ನು ಓದುವುದರ ಮುಖಾಂತರ ನಾವು ಅರಿಬೇಕಾಗ್ತದೆ. ಇಡೀ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣನವರನ್ನು ಎಲ್ಲ ಗ್ರಾಮಸ್ಥರ ಮಧ್ಯೆ ಆಲದ ಮರಕ್ಕೆ ನೇಣಿಗೇರಿಸ್ತಾರ. ನೇಣಿಗೇರಿಸುವ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯಣ್ಣನಿಗೆ ತಮ್ಮ ಕೊನೆಯ ಆಸೆ ಏನಂದು ಕೇಳ್ತಾರ. ಸಂಗೊಳ್ಳಿ ರಾಯಣ್ಣ, ನನ್ನ ತಾಯಿಯ ತಾಯ್ನಾಡಿನ ರಕ್ಷಣೆಗಾಗಿ ನಿಮ್ಮಂತ ದೇಶ ವಿರೋಧಿಗಳಿಗೆ ಓಡಿಸುವ ಸಲುವಾಗಿ ನಾನು ಮತ್ತೆ ಈ ನಾಡಿನಲ್ಲಿ ಹುಟ್ಟಿ ಬರ್ಬೇಕಂತ ಆ ಒಂದು ಕೊನೆಯ ಆಸೆಯನ್ನು ಹೇಳ್ತಾರ. ಅಂತ ಒಂದು ಸಂಗೊಳ್ಳಿ ರಾಯಣ್ಣನ ಜನ್ಮ ದಿನಾಚರಣೆ ಇಂದು ನಾವು ಪಕ್ಷದ ಕಚೇರಿಯಲ್ಲಿ ನಮ್ಮೆಲ್ಲರ ಹಿರಿಯರ ಸಮ್ಮುಖದಲ್ಲಿ ಸ್ವಾತಂತ್ರ್ಯ ಉತ್ಸವದ ಸಮಾರಂಭದಲ್ಲಿ ಆಚರಿಸುತ್ತಿರುವುದು ನಮ್ಮೆಲ್ಲರ ಭಾಗ್ಯ. ಅಂತ ಒಂದು ಪುಣ್ಯಾತ್ಮರ ಕ್ರಾಂತಿಕಾರಿಗಳ ಒಂದು ಅವರು ನಡೆದಾಡಿರುವಂತ ಮಣ್ಣಿನಲ್ಲಿ ನಾವೆಲ್ಲ ಹುಟ್ಟಿದ್ದು ನಾವು ಕೂಡ ಪುಣ್ಯವಂತರು. ಅಂತ ಮಹಾನ್ ಕ್ರಾಂತಿಕಾರಿ, ದೇಶಭಕ್ತ, ದೇಶ ಪ್ರೇಮಿ, ಸಮಾಜ ಪ್ರೇಮಿ, ಹಿಂದುತ್ವ ಪ್ರೇಮಿ ಆದಂತ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಜನ್ಮ ದಿನಾಚರಣೆಯಲ್ಲಿ ನಾವೆಲ್ಲರೂ ಭಾಗಿಯಾಗಿರುವಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣನವರಿಗೆ, ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ